ಸ್ವಾಮಿ ವಿವೇಕಾನಂದ ಜಯಂತಿ ಐತ್ರಿ ಅದಕ್ಕೆ ಅವ್ರದ್ದು ಚರಿತ್ರೆ ಬರ್ತಿರ್ನ ಏ ಹಾಡ್ ಬರ್ದೇವಲ್ರಿ ವಿವೇಕಾನಂದ ಅವ್ರೊಂದು ಹಾಡಲ್ಲ ಎಲ್ಲಾರು ಹಾಡ್ತಿರಿ ಸಂಗೊಳ್ಳಿ ರಾಯಣ್ಣ ಹಾಡ್ತಿರಿ ಕಿತ್ತೂರು ಎಲ್ಲಾರು ಹಾಡ್ತಿರಿ ಅದನ್ನ ಹಾಡಲ್ಲ स्वट्टिगे अंटिकोंडिरतैति कोब्बरी होगी गिटक आगबेकु गिटक आदाग अदु आ स्वट्टि ओळग इद्दरु आ स्वट्टिगे अंटिकोळ्ळदंगिरतैति ई कठिन भवदोळग आ गिटक आगिरबेकेंदरु नम्म आत्मा नंदरु ಈ ಕಠಿಣ ಭವದೊಳಗ ಗಿಟಕಾಗಿರಬೇಕೆಂದರು ಈ ಕಠಿಣ ಭವದೊಳಗ ಗಿಟಕಾಗಿರಬೇಕೆಂದರು ನಮ್ಮ ಆತ್ಮ ಆನಂದರು ವಿವೇಕಾನಂದ ಸ್ವಾಮಿ ವಿವೇಕಾನಂದ ವಿವೇಕಾನಂದ ಸ್ವಾಮಿ ವಿವೇಕಾನಂದ ನಮ್ಮ ಸೂರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ನಮ್ಮ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ನಮ್ಮ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ನಮ್ಮ ಸೂರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಹದಿನಾರನೇ ಶತಮಾನದಲ್ಲಿ ಬ್ರಿಟಿಷರು ಆಳತಿದ್ರು ನಮ್ಮ ಹಿಂದೂಸ್ತಾನ ಅಜ್ಞಾನ ಅಂಧಕಾರದೊಳಗ ಮುಳುಗಿತ್ತು ದೇಶ ಆಗ ಸಂಪೂರ್ಣ ಮೌಢ್ಯದಿಂದ ಅಹಂಕಾರದೊಳಗ ಅಳಿಸಿ ಹೋಗಿತ್ತು ದೇಶ ಅಭಿಮಾನ ಎಚ್ಚರಿಸಲು ಹುಟ್ಟಿ ಬರತಾನ ಮುಂದ ಶ್ರೀಕೃಷ್ಣ ಭಗವಾನ ಕಲ್ಕತ್ತಾ ನಗರದೊಳಗಿತ್ತು ದತ್ತ ಎಂಬ ಮನೆ ತಾನ ತಾಯಿ ಭುವನೇಶ್ವರಿ ತಂದೆ ವಿಶ್ವನಾಥ ಸುಂದರ ಜೀವನ ಇವರ ಪುಣ್ಯ ಗರ್ಭದೊಳು ಆಯಿತು ಮಹಾಜ್ಞಾನಿಯ ಜನನ ಜನವರಿ 12 1863 ನರೇಂದ್ರ ಅಂತ ಮಾಡ್ಯಾರ ನಾಮಕರಣ ವಿವೇಕಾನಂದ ಈಶ್ವರ ಚಂದ್ರ ವಿದ್ಯಾಸಾಗರ ಶಾಲೆ ಒಳಗ ಪ್ರಾಥಮಿಕ ಶಿಕ್ಷಣ ಮುಗಿಸ್ಯಾನ ಕಲ್ಕತ್ತಾ ಪ್ರೆಸಿಡೆನ್ಸಿ ಮಹಾವಿದ್ಯಾಲಯದಿಂದ ತತ್ವಜ್ಞಾನ ವಿಷಯದಲ್ಲಿ ಎಂಎ ಪದವಿ ಪಡೆದಾನ ಇದೇ ವೇಳೆ ಪಕ್ಕದ ಮನೆ ಸುರೇಂದ್ರನಾಥರ ಮನೆಗೆ ರಾಮಕೃಷ್ಣ ಪರಮಹಂಸರ ಆಗಮನ ಅಪೂರ್ವ ಸಂಗಮ ಗುರು ಶಿಷ್ಯರ ದರ್ಶನ ಭೋಗ ಭಾಗ್ಯ ತ್ಯಾಗ ಮಾಡಿ ಗುರುವಿನ ಬೆನ್ನತ್ತಿ ಹೊಂಟಾನ ಕರುಣೆಯಿಂದ ಗುರು ಸರ್ವ ವಿದ್ಯೆಗಳನ್ನು ಬೋಧ ಮಾಡ್ಯಾನ
ಸನ್ಯಾಸ ದೀಕ್ಷೆ ಕೊಟ್ಟು ವಿವೇಕಾನಂದ ಅಂತ ಮಾಡ್ಯಾನ ನಾಮಕರಣ ಪಡೆಕೊಂಡಾನ ಸರ್ವಧರ್ಮ ಸಮ್ಮೇಳನಕ್ಕ ಅಮೆರಿಕಕ್ಕ ಹೋಗಲು ಸಂಕಲ್ಪ ಮಾಡ್ಯಾನ 1893 ಮೇ 31 ಪೆನಿನ್ಸುಲಾರ್ ಹಡಗಿನಲ್ಲಿ ಬೆಳೆಸ್ಯಾನ ಪ್ರಯಾಣ ಜುಲೈ 14ನೇ ತಾರೀಕು ಕೆನಡಾ ವ್ಯಾಂಕೋವರ್ ಬಂದರು ತಲುಪ್ಯಾನ ಹಿಂದೂಸ್ತಾನದ ಸುವರ್ಣ ಭೂಮಿ ಪರಿಚಯಿಸಲು ಚಿಕ್ಯಾಗೋ ಪಟ್ಟಣ ಸೇರ್ಯಾನ 1893 ಸೆಪ್ಟೆಂಬರ್ 11 ಸಮ್ಮೇಳನದಲ್ಲಿ ಭಾಗವಹಿಸ್ಯಾನ 6,000-7,000 ಪ್ರತಿನಿಧಿಗಳು ಇದ್ದರಲ್ಲೇ ತುಂಬಿತ್ತು ಸಭಾಂಗಣ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಮನಮುಟ್ಟುವಂತೆ ತಿಳಿಸಿ ಹೇಳ್ಯಾನ ದೇಶಗಳಲ್ಲಿ ಭಾರತದ ಹೆಸರನ್ನು ಉಜ್ವಲಗೊಳಿಸಿ ಹಿಮಾಲಯದ ಎತ್ತರಕ್ಕೆ ಏರಿಸ್ಯಾನ ವಿಶ್ವವೇ ಒಂದೇ ಕುಟುಂಬ ಎಂದು ಸಾರಿ ಸಾರಿ ಹೇಳ್ಯಾನ ಮರಳಿ ಹಿಂದೂಸ್ತಾನಕ್ಕೆ ಬಂದು ಭವ್ಯ ಸ್ವಾಗತ ಸ್ವೀಕರಿಸ್ಯಾನ 1898 ಭಾರತದ ತುಂಬ ಸಂಚರಿಸಿ ಧಾರ್ಮಿಕ ಚಳುವಳಿ ಮಾಡ್ಯಾನ ನಮ್ಮ ಇಂದಿನ ಕರ್ತವ್ಯವನ್ನು ಪ್ರಖರವಾದ ಭಾಷೆಯಲ್ಲಿ ಯುವಕರಿಗೆ ತಿಳಿಸ್ಯಾನ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಎಂದು ಕೂಗಿ ಕೂಗಿ ಹೇಳ್ಯಾನ ಸನಾತನ ಧರ್ಮದ ನಿಜವಾದ ತಿರುಳನ್ನು ಜನರಿಗೆ ಮುಟ್ಟಿಸ್ಯಾನ ಯುವಕರಿಗೆ ವಿವೇಕ ತುಂಬುವುದಕ್ಕೆ ಅವತರಿಸಿದ ಮಹಾಚೇತನ ವಿವೇಕಾನಂದ ಕನಕನಗಳಲ್ಲಿ ತುಂಬ್ಯಾನ ದೇಶಾಭಿಮಾನ ಮಹಿಳೆ ಮತ್ತು ಸಾಮಾನ್ಯರ ಏಳಿಗೆಗಾಗಿ ನಿರಂತರ ಚಡಪಡಿಸ್ಯಾನ 1901 ಕನ್ಯಾಕುಮಾರಿಯ ಬಂಡೆಯ ಮೇಲೆ ಧ್ಯಾನಸ್ಥನಾಗಿ ಕುಳತಾನ ದೇಹತ್ಯಾಗದ ದಿನಾಂಕವನ್ನು ಮೊದಲೇ ಬರೆದು ಇಟ್ಟಾನ 1902 ಜುಲೈ 4 ಇಹಲೋಕ ಯಾತ್ರೆ ಮುಗಿಸ್ಯಾನ ಪಶ್ಚಿಮ ಬಂಗಾಳದ ಬೇಲೂರ ಮಠದಲ್ಲಿ ದೇಹತ್ಯಾಗ ಮಾಡ್ಯಾನ ಕೇವಲ 39 ಇಡೀ ಜಗತ್ತಿಗೆ ಜ್ಞಾನ ನೀಡ್ಯಾನ ಇನ್ನೊಮ್ಮೆ ಅವತರಿಸಿ ಬಾ ತಂದೆ ನಿನಗ ಈ ಬಡವನ ಆಮಂತ್ರಣ ವಿವೇಕಾನಂದ ನಮ್ಮ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ
ವಿವೇಕಾನಂದ ಸ್ವಾಮಿ ವಿವೇಕಾನಂದ ನಮ್ಮ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ನಮ್ಮ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ